ಪ್ರತಿ ವರ್ಷದಂತೆ ಹುಬ್ಬಳ್ಳಿ ಮಹಾನಗರದಿಂದ ದಂಡಿ ಪಲ್ಲಕ್ಕಿ ಉತ್ಸವ ಪವರ್ ಸಾಹೇಬ್ ಮಹಾರಾಜರ ನಿರ್ಮಲೇಶ್ವರ ಮಹಾರಾಜರ ಗುರುಪುತ್ರೇಶ್ವರ ಮಹಾರಾಜರ ಜಗನ್ನಾಥ್ ಮಹಾರಾಜರ ಹಿಂಗೆ ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ದಿಂಡಿ ಪ್ರಾರಂಭೋತ್ಸವ ಗ್ರಂಥಾರಂಭ ಲಕ್ಷ್ಮಿ ನಿರೂಪಣ ಈ ಒಂದು ಮಹತ್ವದ ಸಮಯ ದಿಂಡಿ ಪಲ್ಲಕ್ಕಿಗಳ ಪಾದಯಾತ್ರೆ ಮಾಡೋದು ನಾಲ್ಕು ಏಳು ನಿತ್ಯ ನಿಯಮ ಇಂಥದೊಂದು ಪ್ರತಿ ವರ್ಷದೊಳಗೆ ಎರಡು ಸಲ ನಮಗೆ ಅವಕಾಶಗಳು, ಒಂದು ದೇವರ ದಂಡಿ, ಒಂದು ಮಾರ್ಗದಂಡಿ. ಎಲ್ಲ ಇನ್ಕೆ ಸಾಕಷ್ಟು ಹೇಳ್ಯಾರ. ಒಂದು ತಿಂಗಳ ಸೇವೆ, ಒಂದು ವರ್ಷದ ನಮಗೆ ಗಂಜಿ. ಹಂಗೆ ರೈತ ಉತ್ಪನ್ನ ತೆಗೆದ ಕಿಶಿಂದ ಮನೆಯೊಳಗೆ ನೆಟ್ಲ ಹಚ್ಚಿ ಒಂದು ವರ್ಷ ತಕ್ಕ ಆರಾಮಾಗಿ ಬದುಕ್ತಲ್ಲ. ಹಂಗೆ ಈ ಅಧ್ಯಾತ್ಮನೂ ಅಷ್ಟೇ ಮಹತ್ವ. ಯಾಕಂದರೆ ಮೈ ಮ್ಯಾಗಿನ ಅರಿವು ಹೊಲಸ ಆತಂದ್ರೆ ಸಾಮಾನ ಹಚ್ತೀವಿ, ಶರೀರ ಹೊಲಸ ಆತಂದ್ರೆ ನೀರು ನಾವು ಜಳಕ ಮಾಡ್ತೀವಿ, ಮನಸ್ಸಿನ ಮೈಲಿಗೆ ನಮಗೆ ಸ್ವಚ್ಛ ಆಗ್ಬೇಕಾತಂದ್ರೆ ಅದು ನಾಮಸ್ಮರಣೆ ಭಾಳ ಅವಶ್ಯಕತೆ. ಅಗದಿ ಸಹಜವಾಗಿ ನಮಗೆ ಇದು ಸಿಗತೈತಿ ಇದ್ರೊಳಗೆ, ದಿಂಡಿಯೊಳಗೆ ಸಹಜ. ದಿಂಡಿ ಸಪ್ತಾಹಗಳು ಸತ್ಸಂಗಗಳು ನಮ್ಮನ್ನು ಸಹಜವಾಗಿ ನಮಗೆ ಗೊತ್ತಿರ್ಲಾರ್ದಂಗೆ ನಮ್ಮನ್ನು ಜೀವನ್ಮುಕ್ತ ಮಾಡುವಂಥ ಸದ್ದುಗಳು. ಯಾಕಂದರೆ ದೇವರು ಬದಲು ಹೇಳಲಿ ಏನಕ್ಕ, ಯಾರು ದಿಂಡಿ ಮಾಡ್ತೀರಿ ಅವ್ರ ಮನೆಯೊಳಗೆ ಆಗುಹೋಗಳು ಎಲ್ಲಾದ್ರೂ ಜವಾಬ್ದಾರಿ ನಾಪ ಅಂದರ್ಥ ಹೇಳಲಿ ಏನಕ್ಕ, ಅಷ್ಟೇ ಸತ್ಯ ಐತೆ. ಅದು ಪ್ರಪಂಚದ ಕಡೆನೂ ಲಕ್ಷ ಕೊಡ್ತಾನ, ಜ್ಞಾನಿ ಅವತಾರಿಕ ಮತ್ತು ಇವ್ರನ್ನ ಅಧ್ಯಾತ್ಮ ಜೀವಿಗಳನ್ನ ಮಾಡಿ ಮುಕ್ತರ ಮಾಡ್ತಾನ. ಈ ಒಂದು ಮಹತ್ವದ ಸಮಯ, ನಾವು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು? ದಿಂಡಿ ಮಾಡಕ್ ಬಂದಿದ್ದೀವಿ, ದಿಂಡಿಯೊಳಗೆ ಎಲ್ಲಕ್ಕಿಂತ ಮುಖ್ಯ ಸಮಾಧಾನ. ಮನುಷ್ಯ ಒಂದು ಶ್ವಾಸ ಅಥವಾ ಹತ್ತು ಶ್ವಾಸ, ಒಂದು ಅರ್ಧ ಶ್ವಾಸ ಹೇಳ್ತಾರೆ, ಸ್ಮರಣ ದೇವಾಚಿ ಖರಾವಿ ಅಖಂಡ ನಾಮ ಜಪತದಾವಿ, ನಾಮಸ್ಮರಣ ಪಾವ ಅವೇ ಸಮಾಧಾನ. ನಮಗೆ ಸಮಾಧಾನ ಆಗತ್ತಂದ್ರೆ ನಾವು ಸಮಾಧಾನ, ನಾವು ಧ್ಯಾನ ಮಾಡಿದ್ದೇವೆ ನಮಗೆ ಸಮಾಧಾನ ಆಗತ್ತೆ. ನಾವು ಅದ ಕಡೆ ಲಕ್ಷ್ಯ ಇದ್ದಿಲ್ಲ ಅಂದರೆ ನಾವು ಎಷ್ಟು ದಿಂಡಿ ಮಾಡಿದ್ರು ಹೇಳ್ತೀವಿ. ಸಮಾಧಾನ ಕಳ್ಕೊಂಡಿಪ್ಪ ಅಂತಂದ್ರೆ ದಿಂಡಿ ಮಾಡಿದಂಗೂ ಅಲ್ಲ. ಅದಕ್ಕೆ ದಿಂಡಿ ನಮ್ಮನ್ನು ಪರಿಶುದ್ಧ ಮಾಡೋ ಸಲುವಾಗಿ ಮನಸ್ಸು ಕಾಯಾವಾಚ ಮನಸ್ಸ ತ್ರಿಕರಣ ಸುದ್ದಿನೂ ಹೊತ್ತಾರೆ. ಅದಕ್ಕೆಲ್ಲ ಎಷ್ಟೋ ಮಂದಿಗೆ ನಮಗೆ ಇಲ್ಲಿ ಅತ್ನಿ ಭಾಗ ದಿಂಡ್ಯದಾಗ ಮೊನ್ನೆ ಹಾಕಡಾಕ ಹೆಚ್ಚು ನಡಿಲಾಕ ಬರಲಾರ್ದ ಅವ್ರಿಗೆ, ಅವರು ದಿಂಡ್ಯದ ಕೂಡ ಬರೀ ಒಂದು ದಿವಸ ನಡೆದಕ್ಕಾಗಿ ಅವ್ರು ಇಡೀ ದಿಂಡ್ಯ ಮುಟ್ಟುವರೆಗೂ ಇನ್ನವರೆಗೂ ಅವ್ರ ಕಾಲು ನೋವು ಅಂತಿಂಥವು ಕೆಲವೊಂದು ಘಟನೆಗಳು ಆಗ್ಯಾವ. ದಿಂಡ್ಯ ಭಾಳ ಮಂದಿ ಭಾಳ ಇರೋ ಯಾರ್ಯಾರು ಏನೇನು ತಮ್ಮ ಮನಸ್ಸಿನಾಗ ಇಟ್ಕೊಂಡು ಆ ದಿಂಡ್ಯ ಮಾಡ್ಯಾರ ಅವ್ರಿಗೆ ಪರಮಾತ್ಮ ಅದನ್ನೆಲ್ಲನೂ ಪೂರೈಸಿಕೊಟ್ಟಾನ. ಅಂತಾದಂಥ ವಿಶೇಷವಂಥ ಸಂಪ್ರದಾಯದಲ್ಲಿ ನಾವೆಲ್ಲ, ನಾವು ಈಗೆಲ್ಲ ದಿಂಡೆ ಮಾಡುವುದು, ನಮ್ಮ ವ್ಯವಸ್ಥೆ, ನಮಗಿರತಕ್ಕಂಥ ಸೌಲಭ್ಯಗಳು, ಇದನ್ನು ದಿಂಡೆ ಚಾಲೂ ಮಾಡಿದವ್ರಿಗೆ ಇದ್ದಿದ್ದಿಲ್ಲ. ಅವ್ರು ಹೇಳ್ತಿರತ್ತೆ, ಅವರು ದೇವರು ಸಿಂಗಪ್ಪ ಮಾಡೋದ್ರು ಹೇಳ್ತಾರೆ. ನೀವೆಲ್ಲ ಆಗಿನ ಟೈಮ್ದಾಗ ದಿಂಡೆ ಮಾಡಾಗ ಅವರು ಉಪತ್ರಪ್ಪ ಮಾಡೋದ್ರ ದಿಂಡೆ ಮಾಡಾಗ ಒಂದು ಅಥವಾ ಎರಡು ಸಾಯಂಕಾಲ ಸಾಯಂಕಾಲಕ್ಕೆ ದಿಂಡೆ ಮಾಡೋರು ಕೈಚಿಲು ಪಲ್ಲೈಕ್ ಹೋರೋದು ಒಬ್ಬ ಸಾಯಂಕಾಲ ಗುರುಪುತ್ರಪ್ಪ ಮಾಡಿದ್ರು ಸಾಯಂಕಾಲ ಹೊತ್ತು ಹೋಗ್ತಿರತ್ತವು ಎಲ್ಲರೂ ಕೈಚಿಲು ಹಾಕಿ
ನಮಗ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಕಾರ್ ಗಾಡಿ ಎಲ್ಲಾ ಸೌಲಭ್ಯಗಳು ಏನೋ ಇದನ್ನ ಅವ್ ಕಷ್ಟಪಟ್ಟಾನ ನಾವು ಅದನ್ನ ಸುಖ ಹೊಂದಾಕ್ತೀವಿ. ಆದ್ರೂ ಸಹಿತ ಈ ಸುಖನೂ ನಮಗೆ ಬೇಡಾಗಿತ್ತು. ಬರ್ತೀವಿ, ದಿಂಡೆ ಹೊಂಡಿಸ್ತೀವಿ, ಮತ್ತೆ ಊರಿಗೆ ಹೋಗಿ ಓಡಿ ಬಿಡ್ತೀವಿ. ಸೌಲಭ್ಯಗಳೆಲ್ಲ ಇದ್ರೂ ಸಹಿತ ಓಡಿ ಹೋಗೋದು ಬಿಟ್ಟು ಅವರ ಏನು ಸೌಲಭ್ಯ ಇದ್ದಿದ್ದಿಲ್ಲ. ಭಕ್ತಿಯಿಂದ ಈ ಭಕ್ತಿಯನ್ನು ಮಾಡಿದ್ರು, ಅವರು ಭಕ್ತಿಯನ್ನು ನಿಂದ್ರಿಸಿದ್ರವರು, ನಮಗೆ ಎಲ್ಲ ಥರ ತಾವು ಕಷ್ಟಪಟ್ಟ ನಮಗೆಲ್ಲನೂ ಕಲಿಸಿದ್ರು ಅವರು. ನಾವು ನಮ್ಮ ಪ್ರಪಂಚದ ಒತ್ತಡ ಅವ್ರು ನಾವು ಎಲ್ಲ ಭಾಳ ಸೂಕ್ಷ್ಮ ಏನಕ್ಕ ಹೇಳಲ್ಲ ತಮ್ಮಪ್ಪ ಮರ ಅಲ್ಲಿಲ್ಲ ಇಲ್ಲಿಲ್ಲ ಕುತ್ಕೋತ ಅಲ್ಲೇ ಸೆಟ್ ಸಾಯಲ್ ಆಗ್ತಾವತ್ತೆ ಅಟ ಸೆಟ್ ಇರ್ತದ. ಈಗ ಸ್ಥಿರ ಇಲ್ಲ, ಅದಕ್ಕೆ ಹೇಳ್ತ ಸ್ಥಿರ ಇಲ್ಲೋ ಈ ಕಾಯ ನೋಡಿಕೊ ಘಟ ಇರುವುದರೊಳಗೆ ಗುರುವಿನ ಕೂಡಿಕೊ. ಇದು ಪ್ರಪಂಚ ಇದ್ದದ್ದ ಸಂಪತ್ತು ಗಳಿಸೋದಿದ್ದದ್ದ ಪ್ರಪಂಚದಾಗ ಬದುಕಬೇಕಾದ್ರೆ ಎಲ್ಲನೂ ಬೇಕು. ಮನುಷ್ಯನಿಗೆ ಸಂಪತ್ತು ಬೇಕು, ಕಾಳ ಕಡಿ ಎಲ್ಲ ಸ್ತ್ರೀ ಪುರುಷ ಮಕ್ಕಳು ಮೊಮ್ಮಕ್ಕಳು ವಂಶ ಇದೆಲ್ಲನೂ ಅದರ ಲಕ್ಷ್ಯ ಇರ್ತೈತೆ ಮನುಷ್ಯನಿಗೆ. ಆದರೆ ಅದು ಯಾವುದು ಶಾಶ್ವತ ಅಲ್ಲ. ನಿನ್ನೆ ನಾವು ಒಂದು ಮಾಧ್ಯಮದಾಗ ಟಿ ವ್ಯಾಗ ನೋಡಿದ್ವಿ, ಒಬ್ಬಕ್ಕೆ ಅಜ್ಜಿ ಆಕೆ ಒಂದು ಆಟೋ ರಿಕ್ಷಾ ಮಾಡ್ಕೊಂಡು ಬೆಂಗಳೂರಾಗ ಏಳು ಹೇಳ ವೃದ್ಧಾಶ್ರಮಕ್ಕೆ ಹೋಗ್ಯಾಳು. ಇದು ನಿನ್ನೆ ಆದ ನಿನ್ನೆ ಬಂದ ಟಿ ವ್ಯಾಗ ಅವ್ರು ವೃದ್ಧಾಶ್ರಮದಾಗ ಆಕೆನ ಕುಣಿಸ್ಕೊಂಡು ಎಲ್ಲಿಂದ ಬಂದು ಯಾಕೆ ಬಂದು ಏನು ನನಗೆ ತ್ರಾಸ ಇಲ್ಲ ನಾ ಇಲ್ಲೇ ಆಶ್ರಮದ ವೃದ್ಧಾಶ್ರಮದ ಇರಕ್ ಇಲ್ಲೇ ಬದಿಗೆ ಸತ್ತು ಹೋಗ್ಬೇಕಂತ ಬಂದಿನಿ ಅಂದಕ್ಕೆ. ಮತ್ತೆ ಇಲ್ಲಿ ಮಕ್ಕಳ ಮರಿ ಯಾರು ವಾರಸ ಇಲ್ಲದವ್ರಿಗೆ ಇರ್ತಾರೆ, ನಿನ್ನ ಮಕ್ಳು 8 ಮಂದಿ ಅನ್ಕೊಂಡು ನಾ 4 ಮಂದಿ ಮಕ್ಳು ಇರ್ತೀವಿ, ಹೆಣ್ಮಕ್ಳು ಅವ್ರು 3 ಮಂದಿ ಅವರು 7 ಮಂದಿ ಮಕ್ಕಳು 4 ಮಂದಿ ಗಂಡ್ಮಕ್ಳು ಅವ್ರನ್ನೆಲ್ಲ ಶಾಲೆ ಕಲಿಸಿ ಹೇಳುತ್ತೆ. ಅದಕ್ಕೆ ಶಂಕರಪ್ಪ ಮಾಡಿದ್ರೆ ಚಂದ ಇರೋ ತೊಡೆ ಮ್ಯಾಗ ಕೂಸ ಬೆಳಿತಿರ್ತೈತಿ. ಅದಕ್ಕೇನು ಗೊತ್ತಿರಲ್ಲ, ಇದು 6 ತಿಂಗಳದಾತು, ಇದು ವರ್ಷದ್ದಾತು, ಎಷ್ಟು ಸೂಕ್ಷ್ಮ ಶಬ್ದಗಳಿವೆಲ್ಲ. ಯಾಕಂತಂದ್ರೆ ಅದನ್ನು ಬೆಳೆಸಿ ಅದಕ್ಕೆ ವಿದ್ಯಾಭ್ಯಾಸ ಕೊಟ್ಟು ಅದಕ್ಕೆ ಮುಂದೆ ತನ್ನ ಜೀವನ ಪರ್ಯಂತ ನಿಶ್ಚಿಂತವಾಗಿ ಬದುಕುವಂಥ ವಿದ್ಯಾಭ್ಯಾಸ ಬದುಕಲಾಕ ಮಾರ್ಗದರ್ಶನ ಮಾಡಿದಂಥ ತಾಯಿನ ಮನೆ ಬಿಟ್ಟು ಹೊರಗೆ ಹಾಕಿ ವೃದ್ಧಾಶ್ರಮ ದೇವದಾಳ. ಎಂಥ ಕೆಟ್ಟ ಪರಿಸ್ಥಿತಿ, ಏನು ಸಂಸ್ಕಾರ. ಇವೆಲ್ಲ ಸಂಸ್ಕಾರಗಳು ಸರಿಯಾಗಿ ಬರಬೇಕಪ್ಪ ಅಂತಂದರೆ ನಾವು ಇಂಥ ಸತ್ಸಂಗ ಸದ್ವಿಚಾರ ಅಧ್ಯಾತ್ಮ ಚಿಂತನ ಇಂಥದ್ರಲ್ಲಿ ಭಾಗವಹಿಸ್ಬೇಕು. ಯಾಕಂದ್ರೆ ಜಗತ್ತು ಬಹಳ ವಿಭಿನ್ನ ವಿಭಿನ್ನ ಏನೇನೇನೇನು ಆಗಿ ಹೊಂಟುಬಿಟ್ಟಿದ್ವಿ, ಎಕಡೋ ಮಾರಿ ಮಾಡೈತೆ ಅದು. ಆದರೂ ಸಹಿತ ನೋಡ್ರಿ ಎಲ್ಲ ಈ ವರ್ಷ ಬರಗಾಲ, ಎಂಥ ಕಠಿಣ ಬರಗಾಲ, ಮಳೆ ಇಲ್ಲ, ಬೆಳೆ ಸರಿಯಾಗಿಲ್ಲ. ಅಂದ್ರೆ ಇದೆಲ್ಲ ಇದೆಲ್ಲದಕ್ಕೂ ಕಾರಣ ಮತ್ತು ಇದೆಲ್ಲನೂ ನಿಯಂತ್ರಣ ಪರಮಾತ್ಮ ಕೈಯೊಳಗೆ ಇರ್ತೈತಿ. ಅವನ್ನೆಲ್ಲ ತಿಕ್ಕಿ ನೋಡ್ತಾನ ಏನೋ ಹೇಳ್ತಾರಲ್ಲ, ಈ ಬಂಗಾರ ವರಿಗಲ್ಲಿ ಹಚ್ಚಿದಾಗ ಗೊತ್ತಾಗ ಬಂಗಾರ ಐತೆ ಸುಮ್ ಕೆಂಪ ಏನೋ ಬಂಗಾರ ಅಂದಂಗೆ ಹಾಕೈತೆ. ಅದು ವರಿಗಲ್ಲಿ ಹಚ್ತಾರೆ ಬಂಗಾರದ ಪರಿಶುದ್ಧತೆ ಗೊತ್ತಾಕತಿ. ಹಂಗೆ ಕೈ ಹಿಡ್ಕೊಂಡು ತಿರುಗಾಡ ಬಂಗಾರ ಐತೆ, ಹಿತ್ತಾಳೈತೆ ಬಂಗಾರ ಐತೆ ಅನ್ನೋದು ಹೆಂಗೆ ಗೊತ್ತಾ. ಹಂಗೆ ದೇವರ ಪರಮಾತ್ಮ ನಮಗೆ ಕಷ್ಟ ಕೊಟ್ಟು ನೋಡ್ತಾನ ಎಲ್ಲ ಥರದ. ಹಾಂ, ಹೆಂಗೆ ಹಬ್ಬ ಅತ್ಯಂತ ಪರಿಶುದ್ಧವಾದಂಥ ಮನಸ್ಸು ಸತ್ ಹರಿಶ್ಚಂದ್ರ ಹರಿಶ್ಚಂದ್ರ ಅನಿಸ್ಕೋಬೇಕಾದ್ರೆ ಅವನು ಎಷ್ಟು ಪರಿಪರಿಯಾಗಿ ಕಾಡಿದ್ವಿ ವಿಶ್ವಾಮಿತ್ರ. ಅವ ತಾ ಮಾಡಿದಂಥ ತಪಸ್ಸಿನೂ ದಾರಿ ಹೇಳಿದ್ರು ಕೊಟ್ಟು ಎರಡೂ ಮಾಡಿದ ಅವನು ವಿಶ್ವಾಮಿತ್ರ ಸಾಕನು ಕಾಡಿದ ಅವನ ಸತ್ಯದಿಂದ ಒಂದು ಅವನ ಸತ್ಯ ಈ ನಡಿಲಾರ್ದಂಗೆ ಒಂದು ಕರೆ ನಯ ನನಗೆ ಸಾಕ್ಪಾತ್ ಅನಿಸ್ಬೇಕಂತೇಳಿ ಬೆಕ್ಕಾದ ಮಾಡಿದವನು ಅವ್ನು ಅದಕ್ಕೂ ಅಣ್ಣಿರಲಿಲ್ಲ. ಅಂದಾಗ ಏನಾಯ್ತು, ನಾವು ಹಂಗೆ ನಮ್ಮ ಪರಿಸ್ಥಿತಿನ ಹಂಗೈತಿ. ನಮ್ಮ ಪ್ರಪಂಚದೊಳಗೆ ಬೇಕಾದಂಥ ಅಡಚಣೆಗಳು ಬಂದರೂ ಸಹಿತ ನಮಗೇನು ಸಂಸ್ಕಾರ ಕೊಟ್ಟಿರಲಿಲ್ಲ. ಹಿರಿಯರು ಮಾಧವನ ಪೂಜೆಯವರಾಗಿರ್ಬೋದು, ಸಂಜಯಪ್ಪ ಮಾರದ್ರಂತಾರಾಗಿರ್ಬೋದು, ಹಿಂದಿನ ಹಿರಿಯರು ಏನು ನಮಗೆ ಇದೊಂದು ದಿಂಡಿ ಮಾಡೋದಪ್ಪ. ಪ್ರತಿ ವರ್ಷ ಎರಡು ಸಲ ದಿಂಡಿ ಮಾಡೋದು, ಮನೆಯೊಳಗೆ ಬೇಕಾದಂಥ ತ್ರಾಸ ಇರಲಿ, ಪ್ರಪಂಚದೊಳಗೆ ಅಡಚಣೆ ಇರಲಿ, ಏನಿದ್ರೂ ನಾವು ಈ ಸಲ ನಾವು ವರ್ಷಕ್ಕೆ ನಮ್ಮ ನಮ್ಮ ಪ್ರಪಂಚದ ಕೆಲಸದ ಕೂಡ ಇದು ಒಂದು ನಮ್ಮ ಕೆಲಸ. ಇದು ಒಂದು ನಮ್ಮ ಜೀವನದಾಗ ಆಧ್ಯಾತ್ಮಿಕ ಚಿಂತನೆ ಒಂದು ತಿಂಗಳರೇ ಇದರೊಳಗೆ ದಿನನಿತ್ಯ 4 ವೇಳೆ ನಿತ್ಯ ನಿಯಮ ಭಜನೆ ಪಾದಯಾತ್ರ ಈ ಒಂದು ಜೀವನದೊಳಗೆ ನಾವು ನಮ್ಮ ಈ ಒಂದು ಆಧ್ಯಾತ್ಮವನ್ನು ಅಳವಡಿಸ್ಕೊಂಡಿತ್ತಂದ್ರೆ ಅದು ಹೇಳ್ತಾರಲ್ಲ ನಮಗೆ ಅರಿಯೋದನ್ನ ನಮಗೆ ಗೊತ್ತಿಲ್ಲ ಅದನ್ನು ನಮ್ಮ ನಮ್ಮ ನಮಗೆ ಬ್ಯಾಲೆನ್ಸ್ ಹಾಕೋತ ಹೋಗೈತೆ. ಹೆಂಗೆ ನಾವು ಬ್ಯಾಂಕ್ನಾಗ ಒಂದು ರೊಕ್ಕ ಇಟ್ಟರೆ ಅದಕ್ಕೆ ಬಡ್ಡಿ ಹೆಂಗೆ ತಾನೇ ಜಮಾ ಹಾಕೋದು ಹೋಗೈತಿಲ್ಲ, ಹಂಗೆ ನಾವು ಅಧ್ಯಾತ್ಮದೊಳಗೆ ನಾವು ಬೆರೆತೀವಪ್ಪ ಅಂತಂದ್ರೆ ನಮಗೆ ಗೊತ್ತಿರಲಾರ್ದಂಗೆ. ಹಾಂ, ನಾ ಅದೇ ಹೇಳ್ತಾರಲ್ಲ ಹರ ಪೂಜೆ ಗುರುಸಿ ಹೊರಪುಣ್ಯವಿಲ್ಲದೆ ಬರಿದೆ ಸುಖಭೋಗ ದೊರಕು. ನಾವೇನು ಮಾಡಲಾರ್ದ ನಮ್ಗೆ ಎಲ್ಲ ಥರ ಸುಖ ಶಾಂತಿ ನೆಮ್ಮದಿ ಸಂಪತ್ತು
ಏನೆಲ್ಲ ಸಿಗಲಿದ್ರೆ ಹೆಂಗೆ ಸಿಗ್ಲಕ್ಕೆ ಸಿಕ್ಕೈತಿ? ಮಾಡೋದೆಲ್ಲ ಮನುಷ್ಯ ಮಾಡೋದು ತಪ್ಪು ದಾರಿ ಹಿಡಿತೈತಿ, ಹಲಕ ಕೆಲಸ ಮಾಡ್ತೈತಿ, ಮಾಡಲಾರ್ದ ಪಾಪ ಕೃತ್ಯಗಳನ್ನ ಮಾಡ್ತೈತಿ. ಮತ್ತು ಏನಾರ ತೊಂದರೆ ಆಗ್ತಾ ಅಂದ್ರೆ ಅದನ್ನೆಲ್ಲನೂ ದೇವ್ರ ಮೇಲೆ ಹಾಕ್ತೈತಿ ಮನುಷ್ಯ. ದೇವ್ರು ನಮಗೆ ನಾನು ಹಿಂಗೆ ಮಾಡ, ದೇವ್ರು ನಮಗೆ ಅನ್ಯಾಯ ಮಾಡ, ದೇವ್ರು ನಮ್ಗೆ ಹಂಗೆ ಮಾಡ, ಮಾಡೋದು ನಾವೇನು ಮಾಡ್ತೀವಿ ಅದು ನಮ್ಮ ಕಣ್ಣಿಗೆ ಕಾಣ, ನಮ್ಮ ಮನಸ್ಸಿಗೆ ಅರಿಯಂಗಿಲ್ಲ ನಾವು. ಹಂಗೆ ಆ ದೃಷ್ಟಿಯಿಂದ ನೋಡೋದಿಲ್ಲ ಜಗತ್ತಿನವು ಸಾಕಷ್ಟು ಬದಲಾವಣೆಗಳು. ನಮ್ಮ ಸಂಪ್ರದಾಯದ ಎಲ್ಲೆಲ್ಲ ಆಶ್ರಮಗಳು ಎಲ್ಲನೂ ಹೊಸದಾಗಿ ಪರಿವರ್ತನೆ ಆಗ್ಲತ್ತವು. ಈ ಒಂದು ಆಶ್ರಮಗಳ ನಿಯಮ, ದಿನಾಲು ನಾಲ್ಕು ಹತ್ತು ನಿಯಮ, ಆರತಿ, ದಾಸಬೋಧ ಪಾರಾಯಣ, ಅದೇ ನಮ್ಮ ಜೀವನದ ಮುಖ್ಯ ಗುರಿ. ಅಧ್ಯಾತ್ಮ ಜೀವಿಗಳದು ನಾವು ಉಪದೇಶ ತಗೊಂಡಂಥ ನಾಮಧಾರಿಕರ ಗುರಿ ಏನಪ್ಪ ಅಂತಂದ್ರೆ, ಬೇಕಾದಂಥ ಸಂಕಟ ಬರಲಿ, ದೇವರ ಧ್ಯಾನ ಅವೆಲ್ಲ ಎಲ್ಲನೂ ಅವ್ರು ದೇವರು ಹೇಳ್ತಾರೆ ಸಾಕಷ್ಟು. ಅವರಂತೂ ಒಂದು ಸಣ್ಣ ಸಣ್ಣ ವಿಷಯ ಹೇಳ್ಬಿಡ್ತಾರೆ, ಅವರು ಸೆಟಪ್ ಆಗೋದು ಮನೆಯಾಗ ಹ್ಯಾಂಡ್ ಕಾಡ್ತಾಳ ಧ್ಯಾನ ಮಾಡೋದು ಇನ್ನೂ ಹೇಳ್ತಾರೆ ಅವರೆಲ್ಲ ಕೇಳಲ್ಲ. ಮಕ್ಳು ಕಾಡ್ತಾರ ಸುಮ್ಮ ಧ್ಯಾನ ಮಾಡೋದು ಎಷ್ಟು ಸತ್ತೈತೆ ಹೇಳೋದು ಪ್ರಗಾಟಿಗೆ ಅನಿಸ್ತೈತೆ ನಮಗೆ. ಆ ತ್ರಾಸು ಅವ್ರು ಕೊಟ್ಟ ತ್ರಾಸು, ಮಕ್ಕಳಾಗಲಿ ಹೆಂಡಾಗಲಿ ಕೊಟ್ಟ ತ್ರಾಸು ಧ್ಯಾನ ಮಾಡಿದ್ರೆ ಎಲ್ಲ ಅಳಿಕೆ ಹೋಗ್ಬಿಡುತ್ತೆ. ಅವ್ನು ಮಾಡಿದವಾಗ ಗೊತ್ತದ ಅನುಭವ ಯಾರು ಉಂಡಾರಲ್ಲ ಅದನ್ನು ಯಾರು ಅನುಭವಿಸಲ್ಲ ಅವ್ರಿಗೆ ಗೊತ್ತು. ಅವ ಯಾಕಂದ್ರೆ ಅವ್ರು ಈಗ ಭಾಳ ಮಂದಿ ಅದಾರೆ ಅವ್ರ ಹೆಸರು ಬೇಡ, ಅದೆಲ್ಲ ಅಂಥ ಕಷ್ಟ ಇದ್ರೂ ಸಹಿತ ಅವ್ರು ಹೆಂಗೆ ಮಾಡ್ತಾರೆ ಸುಮ್ಮ ಧ್ಯಾನ ಮಾಡೋದ್ರಿಂದ ಇದೆಲ್ಲ ಸುಳ್ಳೈತಪ್ಪ, ಇದೆಲ್ಲ ಕನಸೈತಿ, ಇದನ್ನೆಲ್ಲ ಒಂದಿವಸ ಬಿಟ್ಟು ಹೋಗೋದೈತಿ. ಅದು ಬರ್ತೈತಿಲ್ಲ ಮತ್ತು ಮೂರು ಥರ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಇವೆಲ್ಲ ವೈರಾಗ್ಯಗಳು ಬರ್ತಿರ್ತಾರ ಸ್ಮಶಾನ. ಯಾರು ಸಾತ್ರ ಮಣ್ಣು ಕೊಡೋಕೆ ಹೋಗ್ತೀವಿ ಇಟ್ಟ ಹೇಳಿದ್ರು ಅದು, ಇದರಿಂದ ನಾಳೆ ಹೋಗೋದಿಲ್ಲ ಅಲ್ಲಿ ಅಟ ಅಂದು ಬಾಂಧ ಬಿಡುದು ಮಾತು ಮನೆಗೆ ಬಾಂಧ ಕೂಡಲೇ ಮಾತು ತುಡುಗ್ ಮಾಡ, ತುಡುಗ್ ಮಾಡಕ್ಕತ್ತದು ಮಂದಿ ಗೋಣ ಮರ್ಯ, ಗೋಣ ಮರ್ಯಾಕತ್ತದು ಇದು ಜೀವನ ಚಕ್ರ. ಅಲ್ಲಿ ಆ ನಿರ್ಣಯ ತಗೋತಾನೆ, ಇಷ್ಟ ಹೇಳಿದ್ರದ್ದು ಏನು ಎದುರಿಸಲಾಗಿ ಮಾಡೋದು ಇದನ್ನೆಲ್ಲ ಅಲ್ಲಿ ಅಂದು ಬಿಡ್ತಾನೆ, ಹಾಳೆ ಬಂದ ಕೂಡಲೇ ಮಾತು ಹತ್ಕೊಂಡ್ಬಿಡ್ತಾನೆ, ಯಾಕಂದ್ರೆ ಅದನ್ನ ಅಲ್ಲೇ ಬಿಟ್ಟು ಬಿಡ್ತಾನೆ, ಮರೆತು ಬಿಡ್ತಾನೆ. ಹಂಗೆ ಜೀವನದಲ್ಲಿ ಬದಲಾವಣೆ, ಅಧ್ಯಾತ್ಮ ಜೀವಿಗಳಿಗೆ ಆದ ಅಷ್ಟು ಸಾಧಿಸಂಗಿಲ್ಲ, ಕೆಟ್ಟ ಕೆಲಸ ಪಾಪ ಕಾರ್ಯಗಳು ಮಾಡೋದು ಸಾಧಿಸಂಗಿಲ್ಲ. ಮತ್ತು ಅವ್ನು ಮಾಡ್ತಿದ್ದಂದ್ರೆ ಅವ ಅಧ್ಯಾತ್ಮ ಜೀವನ ಅಲ್ಲ. ಅಂಥದ್ದೆಲ್ಲ ಮಾಡ್ಕೋತ ಹೋಗ್ತಂದ್ರೆ ಮಂದಿಗೆ ಸುಳ್ಳು ಹೇಳೋದು, ವಂಚನೆ ಮಾಡೋದು, ಮಂದಿ ಡಬಾಕು ಇಂಥದ್ದು ಮಾಡ್ತಿದ್ರೆ ಅವ ಅಧ್ಯಾತ್ಮ ಜೀವನ ಅಲ್ಲ. ಸುಮ್ಮನೆ ತೋರು ನಮ್ಮ ಸ್ವಲ್ಪ ನೋಡಾಕ ಫೋಟೋ ಪಾಯ್ದವನು, ನಾವು ದೊಡ್ಡ ಅಧ್ಯಾತ್ಮ ಜೀವಿ ಉಳ್ತದಕ್ಕೆ. ಆದರೆ ನಾವಿರೋ ನಮ್ಮ ಬದುಕು, ಬದುಕನ್ನು ಭಾಳ ಪರಿಶುದ್ಧತೆ ಬೇಕು, ಅದನ್ನು ಕಲಿಸೋ ಸಲಾಗಿನ ದಿಂಡಿ. ನಾವೆಲ್ಲ ಇನ್ನೊಂದು ತಿಂಗಳವರೆಗೆ ಯಾತ್ರ ಮಾಡುವಂಥವ್ರು, ಯಾರಿಗೆ ಶರೀರದಾಗ ಶಕ್ತಿ ಸದೃಢ ಐತೆ ಅವರು ಪಲ್ಲಕ್ಕಿ ಹೊರೋದು, ನಂಬಿಕೆಳೋರು, ವೀಳಾಸೇವೆ ಎಷ್ಟು ನಾವು ಮಾಡಬೇಕಾಗಿತ್ತು ಅದನ್ನು ಅದಕ್ಕಿಂತಲೂ ಹೆಚ್ಚಿನ ಒತ್ತು ಕೊಟ್ಟು ಅದನ್ನು ನಾವು ಮಾಡ್ಕೋತು ದಿಂಡಿಯವರು. ಮತ್ತು ನಿತ್ಯ ನಿಯಮಗಳು ನಡೆದಾಗ ರಾತ್ರಿ ಬಾರ ನಾವು ಬೆಳಗಿನ ಕಟ್ಟಿ ಕರೆಕ್ಟ್ ಗಂಟೆ ಹೊಡೆದುಕೊಳ್ಳಿ ಎಲ್ಲರೂ ಎದ್ದು ಆ ಕಾರ್ಯಕ್ರಮಕ್ಕೆ ಬಂದು ಅಲ್ಲಿ ಹೆದರಾಗಬೇಕು. ದಿಂಡಿ ನಿಯಮಗಳೆಲ್ಲ ಇವು ನಡಿಲಾಕತ್ಬೇಕು. ಮುಂದೆ ಹಾಳು ಹರಟಿ ಆದ ಇದು ಹಾಳು ಹರಟಿ ಚರ್ಚೆ ಮಾಡ್ಕೊತ ಕುಂಡ್ರಬಾರ್ದು. ಅವೆಲ್ಲ ಎಲ್ಲನೂ ಮಾಡೋದು ಮನಸ್ಸಿನ ಸಮಾಧಾನ ನೆಮ್ಮದಿ ಜೀವನ ಮುಕ್ತಿ ಸಲಹೆ. ಇಂಥ ಒಂದು ಅವಕಾಶಗಳನ್ನು ನಾವು ವ್ಯರ್ಥ ಹಾಳು ಹರಟಿ ಕಳೆದಿವತ್ತಂದ್ರೆ ಇದೊಂದು ಅವಕಾಶದ ವಂಚನೆ ಅಂತ ಪರಮಾತ್ಮ ನಮಗೆ ಇಂಥ ಒಂದು ಮಹತ್ವವಾದ ಅವಕಾಶ. ನೋಡಿ ನಮ್ಗೆ ಏನು ಕಮ್ಮಿ ದಿಂಡಿ ಮಾಡೋರಿಗೆ ವಾಹನಗಳ ಸೌಕರ್ಯ ಅದಾವ, ಅದಲ್ಲಿ ಬಂದಲ್ಲಿ ಭಕ್ತರು ನಮ್ಮಲ್ಲಿ ಬಾ ನಿಮ್ಮಲ್ಲಿ ಬಾ, ಅವರು ಏನು ಉಂಡಾರೋ ಏನು ಉಂಡ್ಲಾಕಿಲ್ಲ. ಆಗೆಲ್ಲ ಕಷ್ಟಪಟ್ಟರು, ಹಿಂದೆ ಕಷ್ಟಪಟ್ಟು ಭಕ್ತರು ಮನೆಗಳು ತಯಾರು ಮಾಡಿ ಏನು ಅವ್ರು ಏನು ಉಣಿಸಿದ್ರು ಅವ್ರು ಮನಸ್ಸು ತೃಪ್ತ ಆಗಲ್ಲ ಅಷ್ಟು ಆನಂದದಿಂದ ಈ ಒಂದು ದಿಂಡಿ ಮಂದಿನ ವ್ಯವಸ್ಥೆ ಮಾಡುವಂಥ ಭಕ್ತರು ಸಾಕಷ್ಟು ಬಂದಿದ್ದಾರೆ. ಅದರ ಸದುಪಯೋಗ ನಾವು ತಗೋಬೇಕು. ಆದ ಅಂಥ ಒಂದು ದಿಂಡಿ ಒತ್ತು ಹೋದಿಪ್ಪ ಅಂದ್ರೆ ಅವರ ನಿತ್ಯ ನಿಯಮ ಉತ್ಸವ ಇವನ್ನೆಲ್ಲ ನಾವು ಅತ್ಯಂತ ಚಾಚು ತಪ್ಪದೆ ಮಾಡಬೇಕು. ಇಂಥದನ್ನು ನಮ್ಮ ಜೀವನದಲ್ಲಿ ವರ್ಷಕ್ಕೆ ಎರಡು ಸಲ ದೊಡ್ಡ ಅವಕಾಶಗಳು. ಅದೂ ಅಲ್ಲದನ್ನು ಅಲ್ಲಿ ನಾಲ್ಕು ದಿವಸದವರೆಗೆ ಮಹಾತ್ಮರ ಸಂತರ ಶರಣರಿಂದ ಪ್ರವಚನ ಕಾರ್ಯಕ್ರಮ ಭಾಳ ವರ್ಷದೊಳಗೆ ಇದೊಂದು ದೊಡ್ಡ ಸಪ್ತಾಹ, ನಮಗೆ ದೊಡ್ಡ ಹಬ್ಬ ಇದ್ದಾಗ ಜೀರ ಸಂಪ್ರದಾಯದ ನಾಮಧಾರಿಕೆ ಇದೊಂದು ದೊಡ್ಡ ಹಬ್ಬ ಇದ್ದಾವೆ ಎಲ್ಲ. ಯಾಕಂದರೆ
ಆ ಮಣ್ಣಾಗ ಉಳ್ಳಾಡಿ ಬಂದ್ರೆ ನಾವು ಉದ್ಧಾರ ಹಾಕಿಕೊಂಡು ಆಗಿನವ್ರಂದ್ರೆ ಹೇಳ್ಕೊತ ಬಂದಾರ, ಇನ್ನೂ ಅದ್ರ ಹೇಳಕತ್ತಾರ. ಅಂತ ಒಂದು ಅವಕಾಶಗಳು, ಇಂಥ ಅವಕಾಶದೊಳಗೆ ನಾವು ತನು ಮನ ಧನ ಸರ್ವಾರ್ಪಣ ಭಾವದಿಂದ ನಾವು ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಬೇಕಂದ್ರೆ ನಾವೆಲ್ಲ ಪುಣ್ಯ ಜೀವಿಗಳು, ಇವೆಲ್ಲ ದಂಡಿ ಪಾದಯಾತ್ರಿಕೂ ಬಹಳ ಸಮಾಧಾನ ಶಾಂತಿ ಅತ್ಯಂತ ಪರಿಶುದ್ಧತೆ ಯಾರಿಗೆ ವಾಜ್ಯ ಆಗಲಾರ್ದಂಗೆ ಭಕ್ತರಿಗೆ ಮನಸ್ಸು ಇನ್ನೂ ಆಗಲಾರ್ದಂಗೆ ಅವೆಲ್ಲ ಈ ಒಂದು ಕಾರ್ಯಗಳು ನಿತ್ಯ ನಿಯಮ ಧ್ಯಾನ ಉಪವಾಸನ ಮಾಡ್ತಾರೆ. ಈ ಒಂದು ತಿಂಗಳ ಕಾರ್ಯ ಅವೆಲ್ಲ ಪೂರೈಸಬೇಕು ಅಂತ ಹೇಳಿ ಬೇಡಿಕೊಂಡು ಎರಡು ಮಾತು ನಂಬಿಸ್ತೀನಿ.